ಸಾಧಾರಣ ಕಾಲದ 25ನೆಯ ಭಾನುವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸುಸ್ವಾಮಿ ಮತ್ತು ಶಿಷ್ಯರು ಹೊರಟು ಗಲೀಲಯದ ಮಾರ್ಗವಾಗಿ ಮುಂದಕ್ಕೆ ಪ್ರಯಾಣ ಮಾಡಿದರು. ಇದು ಯಾರಿಗೂ ತಿಳಿಯಬಾರದು ಎಂಬುದು ಯೇಸುವಿನ ಇಚ್ಛೆಯಾಗಿತ್ತು. ಕಾರಣ, ತಮ್ಮ ಶಿಷ್ಯರಿಗೆ ಪ್ರಬೋಧಿಸುವುದರಲ್ಲಿ ಅವರು ನಿರತರಾಗಿದ್ದರು. ನರಪುತ್ರನನ್ನು ಜನರ ವಶಕ್ಕೆ ಒಪ್ಪಿಸಲಾಗುವುದು, ಅವರು ಆತನನ್ನು ಕೊಲ್ಲುವರು, ಕೊಂದ ಮೂರನೆಯ ದಿನ ಆತನು ಪುನರುತ್ಥಾನ ಹೊಂದುವನು ಎಂದು ಯೇಸು ಅವರಿಗೆ ತಿಳಿಸಿದರು. ಆದರೆ ಯೇಸು ಹೇಳಿದ ಈ ಮಾತುಗಳನ್ನು ಶಿಷ್ಯರು ಅರ್ಥ ಮಾಡಿಕೊಳ್ಳಲಿಲ್ಲ. ಅವುಗಳ ಬಗ್ಗೆ ಪ್ರಶ್ನಿಸಲು ಸಹ ಅಂಜಿದರು. ಅನಂತರ ಅವರೆಲ್ಲರೂ ಕಫರ್ನಹೂಮಿಗೆ ಬಂದರು. ಮನೆ ಸೇರಿದಾಗ ಯೇಸು ಸ್ವಾಮಿ ದಾರಿಯಲ್ಲಿ ಬರುತ್ತಾ ನೀವು ನಿಮ್ಮಲ್ಲೇ ಏನು ಚರ್ಚೆ ಮಾಡುತ್ತಿದ್ದೀರಿ ಎಂದು ಶಿಷ್ಯರನ್ನು ಕೇಳಿದರು. ಅವರು ಮೌನ ತಾಳಿದರು, ಏಕೆಂದರೆ ತಮ್ಮಲ್ಲಿ ಯಾವನು ಅತಿ ಶ್ರೇಷ್ಠನು ಎಂದು ತಮ್ಮ ತಮ್ಮಲ್ಲೇ ವಾದಿಸುತ್ತಾ ಬಂದಿದ್ದರು. ಯೇಸು ಕುಳಿತುಕೊಂಡು 12 ಮಂದಿಯನ್ನು ಕರೆದು ಅವರಿಗೆ, ನಿಮ್ಮಲ್ಲಿ ಮೊದಲಿಗನಾಗ ಬಯಸುವವನು ಎಲ್ಲರಿಗೂ ಕಡೆಯವನಾಗಿರಲಿ, ಎಲ್ಲರ ಸೇವೆ ಮಾಡುವವನಾಗಿ ಇರಲಿ ಎಂದರು. ಅನಂತರ ಯೇಸು ಒಂದು ಚಿಕ್ಕ ಮಗುವನ್ನು ಕರೆದು ಅವರ ನಡುವೆ ನಿಲ್ಲಿಸಿ ಅದನ್ನು ತಬ್ಬಿಕೊಂಡು ತಮ್ಮ ಶಿಷ್ಯರಿಗೆ, ನನ್ನ ಹೆಸರಿನಲ್ಲಿ ಇಂಥ ಮಗುವೊಂದನ್ನು ಯಾರು ಬರಮಾಡಿಕೊಳ್ಳುತ್ತಾನೋ ಅವನು ನನ್ನನ್ನೇ ಬರಮಾಡಿಕೊಳ್ಳುತ್ತಾನೆ, ಯಾರು ನನ್ನನ್ನು ಬರಮಾಡಿಕೊಳ್ಳುತ್ತಾನೋ ಅವನು ನನ್ನನ್ನು ಅಲ್ಲ ನನ್ನನ್ನು ಕಳುಹಿಸಿದಾತನನ್ನೇ ಬರಮಾಡಿಕೊಳ್ಳುತ್ತಾನೆ ಎಂದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಶಿಷ್ಯರು ತಮ್ಮ ತಮ್ಮಲ್ಲೇ ನಮ್ಮಲ್ಲಿ ಯಾರು ಶ್ರೇಷ್ಠ ಎಂಬುದಾಗಿ ಚರ್ಚೆ ಮಾಡುತ್ತಾ ಸಾಗುತ್ತಿದ್ದರು. ಅವರ ಚರ್ಚೆ ಹೇಗಿರಬಹುದು? ಅವರ ಚರ್ಚೆ ಈ ರೀತಿಯಲ್ಲಿ ಸಾಗಿರಬಹುದು. ಸಂತ ಪೇತ್ರ ಹೇಳಿರಬಹುದು, ನನ್ನನ್ನು ಯೇಸು ಬಂಡೆ ಎಂದು ಕರೆದಿದ್ದಾರೆ, ನನಗೆ ಮಾತ್ರ ಈ ರೀತಿಯ ಬಿರುದನ್ನು ನೀಡಲಾಗಿದೆ, ಆದ್ದರಿಂದ ನಮ್ಮಲ್ಲಿ ನಾನೇ ಶ್ರೇಷ್ಠ. ಅದಕ್ಕೆ ಯೋವನ್ನ ಹೀಗೆ ಹೇಳಿರಬಹುದು, ಕೇವಲ ನಿನ್ನನ್ನು ಬಂಡೆ ಎಂದು ಕರೆದ ಕ್ಷಣ ನಿನ್ನನ್ನು ಶ್ರೇಷ್ಠ ಎನ್ನಲು ಸಾಧ್ಯವಿಲ್ಲ, ಏಕೆಂದರೆ ಯೇಸುವಿಗೆ ಹೆಚ್ಚು ಪ್ರಿಯನಾದವನು ನಾನು. ಆದ್ದರಿಂದ ಯಾರನ್ನ ಯೇಸು ಪ್ರೀತಿಸುತ್ತಾರೋ ಅವರೇ ಎಲ್ಲರಿಗಿಂತ ಶ್ರೇಷ್ಠ. ಹೀಗೆ ಯೋವನ್ನನ ವಾದ. ಇತ್ತ ಯೂದ ಆತನೇನು ಸುಮ್ಮನಿರಲಿಲ್ಲ, ಯಾರಲ್ಲಿ ಹಣ ಇದೆಯೋ ಆತನೇ ಶ್ರೇಷ್ಠ, ನಮ್ಮೆಲ್ಲರ ಹಣ ನನ್ನ ಕೈಯಲ್ಲಿದೆ ಆದ್ದರಿಂದ ನಾನೇ ಶ್ರೇಷ್ಠ. ಫಿಲಿಪ್ಪ ಹೀಗೆ ಹೇಳಿರಬಹುದು, ಇಲ್ಲ ನಮ್ಮೆಲ್ಲರಿಗಿಂತ ನಾನೇ ಶ್ರೇಷ್ಠ, ಯಾರನ್ನ ಕಷ್ಟದಲ್ಲಿ ನೆನೆದುಕೊಳ್ಳಲಾಗುತ್ತದೋ ಅವರನ್ನ ಶ್ರೇಷ್ಠ ಎನ್ನಬಹುದು. ಜ್ಞಾಪಿಸಿಕೊಳ್ಳಿ, ಅಂದು ಅಷ್ಟು ಜನರಿಗೆ ಆಹಾರವನ್ನು ನೀಡುವ ಸಮಯ ಬಂದಾಗ ಯೇಸು ಪ್ರಶ್ನಿಸಿದ್ದು ನನ್ನನ್ನು, ಏನು ಮಾಡುವುದು ಎಂದು ಕೇಳಿದ್ದು ನನ್ನನ್ನು, ಆದ್ದರಿಂದ ನಾನೇ ಶ್ರೇಷ್ಠ. ಹೀಗೆ ಪ್ರತಿಯೊಬ್ಬ ಶಿಷ್ಯನು ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಶ್ರೇಷ್ಠತೆಯನ್ನು ವಿವರಿಸುತ್ತಾ ನಮ್ಮಲ್ಲಿ ಯಾರು ಶ್ರೇಷ್ಠ ಎಂದು ಕೇಳುತ್ತಾ ಮಾತನಾಡುತ್ತಾ ಚರ್ಚೆ ಮಾಡುತ್ತಾ ಸಾಗುತ್ತಿದ್ದರು. ಇದನ್ನರಿತ ಯೇಸು ಈ ಸಮಯದಲ್ಲಿ ಒಂದು ದೀನತೆಯ ಬೋಧನೆಯನ್ನು ನೀಡುತ್ತಾರೆ. ಯಾರು ದೀನನಾಗುತ್ತಾನೋ ಆತನೇ ಶ್ರೇಷ್ಠ, ಯಾರು ಇತರರ ಸೇವೆಯನ್ನು ಮಾಡುತ್ತಾನೋ ಆತನೇ ಶ್ರೇಷ್ಠ. ಆದ್ದರಿಂದಲೇ ಒಮ್ಮೆ ಸಂತ ಬರ್ನಾಡ್ ರವರನ್ನ ಯಾರೋ ಕೇಳಿದರು, ಅತಿ ಶ್ರೇಷ್ಠವಾದ 4 ಮೌಲ್ಯಗಳು ಯಾವುವು ಎಂದು ಕೇಳಿದ್ದಕ್ಕೆ ಅವರ ಉತ್ತರ, ಮೊದಲನೆಯದು ದೀನತೆ, ಎರಡನೆಯದು ದೀನತೆ, ಮೂರನೆಯದು ದೀನತೆ, 4ನೆಯದು ದೀನತೆ. ಹೀಗೆ ದೀನತೆಗೆ ಹೆಚ್ಚಿನ ಮಹತ್ವವನ್ನು ಅವರು ನೀಡಿದರು. ಯೇಸು ಸಹ ಇಂದಿನ ಶುಭ ಸಂದೇಶದಲ್ಲಿ ಯಾರು ಮಗುವಿನಂತಾಗುತ್ತಾರೋ, ಯಾರು ಮಗುವನ್ನು ಸ್ವೀಕರಿಸುತ್ತಾರೋ, ಯಾರು ಮಗುವಿನಂತಹ ಮನೋಭಾವವನ್ನು ಸ್ವೀಕರಿಸುತ್ತಾರೋ ಅವರು ಶ್ರೇಷ್ಠರು ಎಂಬುದಾಗಿ ಹೇಳುತ್ತಾ ದೀನತೆಯ ಒಂದು ಉತ್ತಮ ಬೋಧನೆಯನ್ನು ನೀಡುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೀನತೆ ನಾವೆಲ್ಲ ತಿಳಿದುಕೊಂಡಿರುವಂತೆ ಒಂದು ವೈಫಲ್ಯವಲ್ಲ, ದೀನತೆ ಒಂದು ಶಕ್ತಿ. ಯಾರು ದೀನರಾಗುತ್ತಾರೋ ಅವರು ದೇವರನ್ನ ತಮ್ಮತ್ತ ಸೆಳೆಯಲು ಸಾಧ್ಯವಾಗುತ್ತದೆ. ಯಾರು ದೀನರಾಗುತ್ತಾರೆ ಅವರು ಹೆಚ್ಚು ಹೆಚ್ಚು ದೇವರ ಶಕ್ತಿಯನ್ನ ಬಲವನ್ನ ಅನುಭವಿಸಲು ಸಾಧ್ಯವಾಗುತ್ತದೆ. ಯಾರು ದೀನರಾಗುತ್ತಾರೆ, ಯಾರು ಮಕ್ಕಳಂತಾಗುತ್ತಾರೆ ಅವರು ದೇವರಿಗೆ ಹೆಚ್ಚಿನ ಪ್ರಿಯವಾದ ಮಕ್ಕಳಾಗುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದೀನತೆಯನ್ನು ನಾವು ನಮ್ಮ ಕುಟುಂಬದಲ್ಲಿ ಕಲಿಯಬೇಕು, ಕುಟುಂಬದಲ್ಲಿ ಕಲಿಸಬೇಕು. ಇಂದು ಅಹಂಕಾರ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೆಗಳಲ್ಲಿ ಮನೆ ಮಾಡುತ್ತಿದೆ. ಏಕೆಂದರೆ ಹಿಂದಿನಂತೆ ನಮ್ಮ ಕುಟುಂಬಗಳಲ್ಲಿ ಇಂದು ಅಷ್ಟು ಕಷ್ಟವಿಲ್ಲ. ಹಿಂದಿನಂತೆ ಇದ್ದ ಹಣದ ಕೊರತೆ ಇಂದು ನಮ್ಮ ಕುಟುಂಬದಲ್ಲಿ ಕಾಣಸಿಗುವುದಿಲ್ಲ. ಆದ್ದರಿಂದ ದೇವರನ್ನು ಮರೆಯುವಷ್ಟು ಗರ್ವಿಗಳು ನಾವಾಗಿದ್ದೇವೆ. ಎಲ್ಲ ಇರುವಾಗ ದೇವರನ್ನು ಜ್ಞಾಪಿಸಿಕೊಳ್ಳುವವರು ಕೆಲವೇ ಕೆಲವರು,
ಆ ರೀತಿಯ ಒಂದು ಗರ್ವ, ನನ್ನಲ್ಲಿರುವ ಎಲ್ಲ ಕಷ್ಟಗಳಿಗೆ, ನನ್ನಲ್ಲಿರುವ ಎಲ್ಲ ತೊಂದರೆಗಳಿಗೆ ನಾನು ಸ್ಪಂದಿಸಲು ಸಾಧ್ಯವಾಗುತ್ತದೆ, ಆದ್ದರಿಂದ ದೇವರ ಅವಶ್ಯಕತೆ ಇಲ್ಲ, ನನಗೆ ಕಷ್ಟಗಳು ಬಂದಾಗ ನೋಡೋಣ, ಇಂತಹ ಒಂದು ಗರ್ವ ನಮ್ಮಲ್ಲಿ ಮನೆ ಮಾಡುತ್ತಿದೆ. ಅದಕ್ಕೆ ಒಬ್ಬ ಬರಹಗಾರ ಹೀಗೆ ಹೇಳುತ್ತಾನೆ, ನಮ್ಮಲ್ಲಿರುವ ಆ ದರ್ಪ, ನಮ್ಮಲ್ಲಿರುವ ಗರ್ವ ನಾವು ಸತ್ತ 15 ನಿಮಿಷಗಳ ನಂತರ ಸಾಯುತ್ತದಂತೆ. ಅಂದರೆ ಈ ಗರ್ವವನ್ನು ನಾವು ನಮ್ಮಿಂದ ಕಿತ್ತೊಗೆಯಲು ಅಷ್ಟು ಸುಲಭವಲ್ಲ. ಯಾವಾಗ ನಾನು ದೀನತೆಯನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತೇನೆ, ಯಾವಾಗ ನಾನು ದೀನನಾಗಿ ಬಾಳಲು ಪ್ರಯತ್ನ ಮಾಡುತ್ತೇನೆ, ನಿಧಾನವಾಗಿ ಈ ಗರ್ವವನ್ನು, ದರ್ಪವನ್ನು ನಾನು ಪಳಗಿಸಲು ಸಾಧ್ಯವಾಗುತ್ತದೆ. ಇಲ್ಲವಾದರೆ ನಮ್ಮೊಂದಿಗೆ ನಾವು ಸಾಯುವಷ್ಟು ಕಾಲ ನಮ್ಮೊಂದಿಗೆ ಬಾಳುವಂತಹ ಈ ಗರ್ವ ನಮ್ಮನ್ನು ದೇವರಿಂದ, ಇತರರಿಂದ ದೂರ ಮಾಡುತ್ತದೆ. ಯಾವಾಗ ನಾವು ದೀನರಾಗುತ್ತೇವೆ, ದೇವರಿಗೆ ಮಾತ್ರವಲ್ಲ ಇತರರಿಗೂ ಹತ್ತಿರವಾಗುತ್ತೇವೆ. ಯಾವಾಗ ನಾವು ದೀನರಾಗುತ್ತೇವೆ, ಎಲ್ಲರೂ ನಮ್ಮನ್ನು ಪ್ರೀತಿಸುತ್ತಾರೆ. ಯಾವಾಗ ನಾವು ದೀನರಾಗುತ್ತೇವೆ, ಹೂವನ್ನು ಅರಸಿ ಬರುವ ಆ ಜೇನುನೊಣಗಳಂತೆ ನಮ್ಮನ್ನು ಅರಸಿ ಅನೇಕರು ಬರುತ್ತಾರೆ. ನಾವು ಹೆಚ್ಚಿನ ಪ್ರಿಯವಾದ ವ್ಯಕ್ತಿಗಳಾಗಿ ಮಾರ್ಪಡುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ಶಿಷ್ಯರಂತೆ ನಾವು ಸಹ ಗರ್ವಿಗಳಾಗದೆ, ನಮ್ಮಲ್ಲಿ ಯಾರು ಶ್ರೇಷ್ಠರೆನ್ನುವುದಕ್ಕಿಂತ ನಮ್ಮಲ್ಲಿ ಯಾರು ಸೇವೆ ಮಾಡಲು ಸಿದ್ಧರಿದ್ದೇವೆ ಎಂಬ ಪ್ರಶ್ನೆಯನ್ನು ಕೇಳುತ್ತಾ ಹೆಚ್ಚು ಹೆಚ್ಚು ದೀನರಾಗುವಂತಹ ಪ್ರಯತ್ನವನ್ನು ಮಾಡೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ.